ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಈ ಹೊಸ ವರ್ಷದ ಆರಂಭಕ್ಕೆ ನಾವು ಅನೇಕ ಹೊಸ ಹೊಸ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ತರ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ವು. ಆ ಆಶ್ವಾಸನೆಯಂತೆ ಇವತ್ತು ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗಿರುವ ವಿಚಾರ ಅಂದರೆ ವಾಹನ ಸವಾರರ ವಾಹನಗಳನ್ನು ಪೊಲೀಸರು ಟೋಯಿಂಗ್ ಮಾಡಿಕೊಂಡು ಹೋಗೋದ್ರ ಬಗ್ಗೆ ಇರುವಂಥ ಒಂದು ಅತೃಪ್ತಿ, ಅಸಮಾಧಾನ, ಆಕ್ರೋಶ. ನೋಡಿ, ಇಂಥದ್ದೊಂದು ಸಬ್ಜೆಕ್ಟ್ ಬಗ್ಗೆ ನಾವು ಮಾತಾಡೋದಕ್ಕೆ ಕೂತಿದ್ದೀವಿ ಅಂದ ತಕ್ಷಣ ನಾವು ಸರ್ಕಾರದ ಮುಖವಾಣಿಯಾಗಲಿ ಅಥವಾ ಪೊಲೀಸರ ವಿರುದ್ಧ ಇದ್ದೀವಿ ಅಂತಾಗಲಿ ಖಂಡಿತವಾಗಲೂ ಭಾವಿಸಬೇಡಿ. ನಾವು ಸಾರ್ವಜನಿಕರ ಧ್ವನಿಯಾಗಿ ಇದನ್ನು ಮಾತಾಡ್ತಾ ಇದ್ದೀವಿ. ಯಾಕೆಂದರೆ ಜನರಿಗಾಗಿ ಸರ್ಕಾರ, ಜನರಿಂದ ಸರ್ಕಾರವೇ ಹೊರತು ಸರ್ಕಾರದಿಂದ ಜನರಲ್ಲ. ಮನುಷ್ಯ ನಾಗರಿಕನಾಗ್ತಾ ಹೋದ ಮೇಲೆ ಒಂದು ಕಟ್ಟುಪಾಡಿರಬೇಕು. ನಾಗರಿಕ ಸಮಾಜದಲ್ಲಿ ಮನುಷ್ಯ ಜೀವನ ಮಾಡುವಾಗ ಇನ್ನೊಬ್ಬರಿಗೆ ತೊಂದರೆ ಕೊಡದ ರೀತಿಯಲ್ಲಿ ಆತ ಜೀವನವನ್ನು ಮಾಡಿಕೊಂಡು ಹೋಗಬೇಕು. ವಸುಧೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬ. ನಾವೆಲ್ಲರೂ ಇಲ್ಲಿ ಕೆಲವು ದಿನ ಇದ್ದು ಹೋಗೋದಕ್ಕೆ ಬಂದಿರೋರು, ಅದರ ಸದುಪಯೋಗ ಪಡಿಸ್ಕೋಬೇಕು. ಬೇರೆ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನುವ ದೃಷ್ಟಿಯಲ್ಲಿ ಸರ್ಕಾರಗಳು ರಚನೆ ಆಗಿದ್ದೇ ಹೊರತು ಸರ್ಕಾರ ಆದಮೇಲೆ ಮನುಷ್ಯರು ಬಂದಿದ್ದಲ್ಲ. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನೋಡಿ, ಆರಕ್ಷಕರು ಅಂತ ನಾವು ಪೊಲೀಸರನ್ನು ಕರಿತೀವಿ. ಅವರ ಕೆಲಸನೇ ನಮ್ಮನ್ನು ರಕ್ಷಣೆ ಮಾಡೋದು. ರಕ್ಷಣೆ ಮಾಡೋರೇ ಭಕ್ಷಣೆ ಮಾಡಿದ್ರೆ ಹೇಗೆ? ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಖಂಡಿತವಾಗಿಯೂ ನಮಗೆ ಪೂರ್ತಿಯಾಗಿ ಅಸಮಾಧಾನ ಇಲ್ಲ. ಯಾಕೆಂದರೆ ಅಲ್ಲಿಯೂ ಕೂಡ ಪ್ರಾಮಾಣಿಕರಿದ್ದಾರೆ, ಸೇವಾನಿಷ್ಠರಿದ್ದಾರೆ, ಎಂಥೆಂಥ ಅದ್ಭುತವಾದ ಆಫೀಸರ್ಸ್ ಇದ್ದಾರೆ. ಇವತ್ತು ಒಂದೇ ಒಂದು ಚೂರು ಜಾಡು ಸಿಗಬಾರ್ದು ಅನ್ನುವ ರೀತಿಯಲ್ಲಿ ಕೊಲೆ, ಸುಲಿಗೆ, ದರೋಡೆಗಳನ್ನು ಮಾಡ್ತಾರೆ. ನಾವೇ ಬುದ್ಧಿವಂತರು ಅಂತ ಆ ಕೊಲೆ ಸುಲಿಗೆಗಳನ್ನು ಮಾಡೋರು ಅಂದ್ಕೊಂಡಿರ್ತಾರೆ. ಆದರೆ ಪೊಲೀಸರು ಬೆಳಗಾಗೋದ್ರಲ್ಲಿ ಅಂಥವ್ರನ್ನ ಹಿಡಿದು ಹೆಡೆಮುರಿ ಕಟ್ಟಿ ತರುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಒಂದು ರೀತಿಯಲ್ಲಿ ಈ ಒಂದು ವಿಭಾಗದಲ್ಲಿ ನಮ್ಮ ರಕ್ಷಣೆಯನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ. ಆದರೆ ಈ ಟ್ರಾಫಿಕ್ ವಿಚಾರಕ್ಕೆ ಬಂದಾಗ ಟ್ರಾಫಿಕ್ ಪೊಲೀಸರು ನಡೆದುಕೊಳ್ಳುವಂಥ ರೀತಿ, ಅದರಲ್ಲೂ ಈ ವಾಹನಗಳನ್ನು ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದೀವಿ ಅನ್ನುವ ಕಾರಣಕ್ಕೆ ಟೋಯಿಂಗ್ ಮಾಡ್ಕೊಂಡು ಹೋಗ್ತಾ ಇರೋ ರೀತಿ, ಇವುಗಳ ಬಗೆಗೆ ಸಾರ್ವಜನಿಕರಿಗೆ ತುಂಬ ಆಕ್ರೋಶ ಇದೆ. ಆ ಆಕ್ರೋಶವೇ ಇವತ್ತು ಭುಗಿಲೆದ್ದು ಸರ್ಕಾರದ ಬಾಗಿಲಿಗೆ ಈ ವಿಚಾರ ಹೋಗಿದೆ. ನೋಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು 6 ತಿಂಗಳ ಅಧಿಕಾರವನ್ನು ಮುಗಿಸಿದ್ದಾರೆ. ಒಂದು ದಿನವೂ ವಿಶ್ರಾಂತಿಯನ್ನು ತೆಗೆದುಕೊಂಡಿಲ್ಲ. ಎಲ್ಲ ವಿಚಾರದ ಬಗ್ಗೆ ತಮ್ಮ ಕೇಳುವ ಕಿವಿಯನ್ನು ತೆರೆದಿಟ್ಕೊಂಡು ಸ್ಪಂದಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ನಾವು ಯಾವುದೇ ಒಂದು ಪಕ್ಷದ ಮುಖವಾಣಿಯಲ್ಲ. ಯಾವುದೇ ಪಕ್ಷದವರಾಗಲಿ, ಜನಗಳಿಗೆ ಸಹಾಯ ಮಾಡುವಂಥ ಮನೋಭಾವ ಇದ್ದರೆ ಅವರ ಕೆಲಸವನ್ನು ನಾವು ಶ್ಲಾಘನೆ ಮಾಡೋಣ. ನಾವು ಬಸವರಾಜ ಬೊಮ್ಮಾಯಿಯವರಲ್ಲಿ ಒಂದು ಮನವಿಯನ್ನು ನಿಮ್ಮ ಪರವಾಗಿ ಏನು ಮಾಡ್ಕೋತಾ ಇದ್ದೀವಿ ಅಂದರೆ, ದಯವಿಟ್ಟು ಈ ಟೋಯಿಂಗ್ ವಿಚಾರದಲ್ಲಿ ಹಾಗೂ ಟ್ರಾಫಿಕ್ ಪೊಲೀಸರು ಸಾರ್ವಜನಿಕರ ಜೊತೆ ನಡೆದುಕೊಳ್ಳುತ್ತಿರುವಂಥ ರೀತಿಯ ವಿಚಾರದಲ್ಲಿ ಒಂದು ಅಂತ್ಯವನ್ನು ಹಾಡಲೇಬೇಕಾಗಿದೆ. ಅದಕ್ಕಾಗಿ ಸರ್ಕಾರ ಮನಸ್ಸು ಮಾಡಬೇಕಾಗಿದೆ. ನೋಡಿ, ಇವತ್ತು ಒಬ್ಬ ಮಧ್ಯಮ ವರ್ಗದ ಸಾರ್ವಜನಿಕ ವ್ಯಕ್ತಿ ಒಂದು 2-ವೀಲರ್ ಕೊಂಡ್ಕೊಳ್ಬೇಕು ಅಂದರೆ ಸುಮಾರಾಗಿ 1 ಲಕ್ಷ ರೂಪಾಯಿಗಳನ್ನು ಅದರ ಮೇಲೆ ಇನ್ವೆಸ್ಟ್ ಮಾಡಬೇಕಾಗಿದೆ. ಈಗಾಗಲೇ ನಾವು 2 ವರ್ಷಗಳಿಂದ ಎಂಥ ಸಂಕಷ್ಟದಲ್ಲಿ ಸಿಕ್ಕಿದ್ದೀವಿ ಅಂದರೆ, ಯಾರ ಹತ್ರ ಅಷ್ಟೊಂದು ಹಣ ಇರುತ್ತೆ ಹೇಳಿ? ಅದಕ್ಕಾಗಿ ಫೈನಾನ್ಸ್ ಕಂಪನಿಗಳನ್ನು, ಬ್ಯಾಂಕ್ಗಳನ್ನು ಆಶ್ರಯಿಸಿ 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಒಂದು 2-ವೀಲರ್ ಕೊಂಡ್ಕೊಂಡ್ರೆ ನಮ್ಮ ರಸ್ತೆಗಳಲ್ಲಿ ಅದನ್ನು ನಿಲುಗಡೆ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ ಅಂತಂದರೆ ಅದು ಜನಗಳ ತಪ್ಪ, ಸರ್ಕಾರದ ತಪ್ಪ? ಇವತ್ತು ನೀವು ಬೆಂಗಳೂರಿನ ರಸ್ತೆಗಳಲ್ಲಿ ಹೋಗಿ ಎಷ್ಟು ಕಡೆ ಫುಟ್ಪಾತ್ ಮೇಲೆ ಅಕ್ರಮವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಹಾಗಂತ ಅವರು ಬದುಕು ಕಟ್ಕೊಳ್ಳೋದು ಬೇಡ, ಬೀದಿ ವ್ಯಾಪಾರಿಗಳ ಬಗ್ಗೆ ನಮ್ಮ ವಿರೋಧ ಇಲ್ಲ. ಅವರಿಗೆ ಒಂದು ಜಾಗವನ್ನು ಮಾಡಿಕೊಡಿ. ಬೇಕಾದಷ್ಟು ಜಾಗ ಇದೆ, ಸಾರ್ವಜನಿಕ ಜಾಗಗಳು, ಅಲ್ಲೆಲ್ಲ ನೀವು ಅವರಿಗೆ ಶೆಲ್ಟರನ್ನು ಮಾಡಿಕೊಡಬಹುದು. ಚರ್ಮದ ಕೆಲಸಗಳನ್ನು ಮಾಡುವವರಿಗೆ, ಪಾದರಕ್ಷೆಗಳನ್ನು ಮಾಡುವವರಿಗೆ, ಮಿಲ್ಕ್ ಬೂತ್ಗಳಿಗೆ, ಇವಕ್ಕೆಲ್ಲ ಜಾಗಗಳನ್ನು ಮಾಡಿಕೊಟ್ಟಿದ್ದೀರಲ್ಲ, ಆ ರೀತಿಯಲ್ಲಿ ಜಾಗವನ್ನು ಗುರುತಿಸಿ ಅವರಿಗೆ ಅವಕಾಶಗಳನ್ನು ಮಾಡಿಕೊಡಿ. ಜನಗಳಿಗೆ ಫುಟ್ಪಾತನ್ನು ಓಡಾಡೋದಕ್ಕೆ ಬಿಡಿ.
ಎಲ್ಲೆಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆಯೋ ಅಲ್ಲೆಲ್ಲವೂ ಜನಗಳು ಪಾರ್ಕ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ. ಇವತ್ತು ನೋಡಿ, ಎಷ್ಟೋ ಕಟ್ಟಡಗಳಲ್ಲಿ ನೆಲಮಹಡಿ ಇರುತ್ತೆ, ಅದು ಪಾರ್ಕಿಂಗಿಗೆ ಅಂತ ತೋರಿಸಿ ಅವರು ಅದಕ್ಕೆ ನಕ್ಷೆಯನ್ನು ಮಂಜೂರು ಮಾಡಿಕೊಂಡಿರ್ತಾರೆ. ಆ ನೆಲಮಹಡಿಯಲ್ಲಿ ಕೂಡ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾರೆ, ವೆಹಿಕಲ್ಗೆ ಪ್ರವೇಶ ಇಲ್ಲ ಅಂತ ಒಂದು ಬೋರ್ಡ್ ಹಾಕಿಬಿಡ್ತಾರೆ. ಹಾಗಾದರೆ ಆತ ಅಲ್ಲಿಗೆ ಬರುವ ವ್ಯಕ್ತಿ ಎಲ್ಲಿ ವೆಹಿಕಲ್ನ ನಿಲ್ಲಿಸಬೇಕು? ಇದಕ್ಕೆ ಪೊಲೀಸರಾಗಲಿ ಸರ್ಕಾರವಾಗಲಿ ಉತ್ತರ ಕೊಡ್ತಾರ? ಇನ್ನು ಬೆಂಗಳೂರಿನ ರಸ್ತೆಯಲ್ಲಿ ಬಾಯಿ ತೆರೆದು ನಿಂತಿರುವ ಯಮಗುಂಡಿಗಳು ದಿನಕ್ಕೆ ಒಬ್ಬರ ಪ್ರಾಣವನ್ನು ಹರಣ ಮಾಡ್ತಾ ಇದೆ. ಅಂದರೆ ಸಾರ್ವಜನಿಕರು ನೆಮ್ಮದಿಯಿಂದ ಜೀವನವನ್ನೇ ನಡೆಸದೇ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಕಡೆ ಪೊಲೀಸರು, ಸರ್ಕಾರದವರು, ರಾಜಕಾರಣಿಗಳು ಇವರೆಲ್ಲ ಗಮನ ಕೊಡಬೇಕಾಗಿದೆ. ಎಲ್ಲರಿಗೂ ಇವತ್ತು ಮುಂದಿನ ವರ್ಷದ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದೇ ಪ್ರಧಾನ ಕೆಲಸವಾಗ್ಬಿಟ್ಟಿದೆ. ಹಾಗಾಗಿ ಸಾಮಾನ್ಯರ ಈ ಕಷ್ಟಕೋಟಲೆಗಳ ಕಡೆ ಗಮನ ಹರಿಸೋದು ಕಡಿಮೆ ಆಗ್ತಾ ಇದೆ. ದಯವಿಟ್ಟು ಈ ಕಡೆ ಗಮನ ಹರಿಸಿ ಅಂತ ನಾವು ಕೇಳ್ಕೊಳ್ಳೋದು. ನೋಡಿ, ಹೀಗೆ ನಾವು ಲಕ್ಷ ರೂಪಾಯಿಯನ್ನು ವ್ಯಯ ಮಾಡಿ ಒಂದು ವೆಹಿಕಲ್ನ ಕೊಂಡ್ಕೊಂಡು ಬಂದರೆ 20 ತಿಂಗಳು 30 ತಿಂಗಳು ಅದರ ಕಂತನ್ನು ಕಟ್ಟಬೇಕಾಗುತ್ತೆ. ಯಾವತ್ತೋ ಒಂದು ದಿನ ರಸ್ತೆಯಲ್ಲಿ ಗಾಡಿಯನ್ನು ನಾವು ನಿಲ್ಲಿಸಿ ಹೋದಾಗ ಅದು ನೋ ಪಾರ್ಕಿಂಗ್ ಅಂತ ಹೇಳಿ ಈ ದೊಡ್ಡಿಗೆ ತುಂಬೋದಕ್ಕೆ ದನಗಳನ್ನು ತುಂಬಿಕೊಂಡು ಹೋಗ್ತಾರಲ್ಲ, ಆ ರೀತಿಯಲ್ಲಿ ವಾಹನಗಳನ್ನು ಟೋಯಿಂಗ್ ವೆಹಿಕಲ್ಗಳಲ್ಲಿ ತುಂಬಿಕೊಂಡು ಹೋಗ್ತಾರೆ. ಹಾಗೆ ತುಂಬುವಾಗ ಅದು ಸಾರ್ವಜನಿಕರ ಆಸ್ತಿ ಅಲ್ವಾ? ಅದರ ರಕ್ಷಣೆ ನಿಮ್ಮ ಕೆಲಸ ಅಲ್ವಾ? ಅವನು ತಪ್ಪು ಮಾಡಿದಾನೆ, ಅವನಿಗೆ ದಂಡ ಹಾಕಬೇಕು, ಸರಿ. ಅದಕ್ಕೆ ನೀವು ಅವನ 100,000 ರೂಪಾಯಿ ಬೆಲೆಯ ಆ ವಾಹನವನ್ನು ಎರ್ರಾಬಿರಿ ತುಂಬಿಕೊಂಡು ಹೋದರೆ ಅದಕ್ಕಾಗುವ ನಷ್ಟವನ್ನು ಯಾರು ಕೊಡ್ತಾರೆ? ಇನ್ನು ಈ ಟೋಯಿಂಗ್ ವಾಹನಗಳಿದೆಯಲ್ಲ, ಈ ವಾಹನಗಳ ಮಾಲೀಕರೆಲ್ಲರೂ ಇಲಾಖೆಯಲ್ಲಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಅನ್ನೋ ಸತ್ಯ ಎಲ್ರಿಗೂ ಗೊತ್ತಿದೆ. ಯಾಕೆ ಸರ್ಕಾರದಲ್ಲಿ ಅಂಥ ವೆಹಿಕಲ್ಗಳನ್ನು ಕೊಳ್ಳುವಂಥ ಸಾಮರ್ಥ್ಯ ಇಲ್ವಾ? ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಇಲ್ವಾ? ಯಾವಾಗ ಈ ರೀತಿಯಾಗಿ ಅಧಿಕಾರಿಗಳಿಗೆ ಬೇನಾಮಿ ಹೆಸರಿನಲ್ಲಿ ಇಂಥ ವೆಹಿಕಲ್ಗಳನ್ನು ಇಟ್ಕೊಂಡು ನಾವು ಒಂದು ನಿಶ್ಚಿತವಾದ ಸಂಪಾದನೆಯನ್ನು ಮಾಡಬಹುದು ಅನ್ನುವಂಥದ್ದೊಂದು ದಾರಿ ಕಾಣಿಸುತ್ತೋ ಆಗ ಅವರು ಅಂಥದ್ದೇ ದಾರಿಗೆ ಹೋಗ್ತಾರೆ. ಇದನ್ನೆಲ್ಲ ಸರಿ ಮಾಡೋದು ಸರ್ಕಾರದ ಜವಾಬ್ದಾರಿ ಅಲ್ವಾ? ನೋಡಿ, ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಯಾವುದೇ ಟ್ರಾಫಿಕ್ ಸಿಗ್ನಲ್ಲೇ ಇರಲಿಲ್ಲ, ಬೇಕಿರಲಿಲ್ಲ, ಯಾಕೆಂದರೆ ಕಾರುಗಳನ್ನು ಎಣಿಸಬಹುದಾಗಿತ್ತು ಬೆಂಗಳೂರಿನಲ್ಲಿ. ಇವತ್ತೇನಾಗಿದೆ, ಅಸಂಖ್ಯಾತ ವಾಹನಗಳು ಪ್ರತಿದಿನ ಬೀದಿಗಿಳಿತಾ ಇದ್ದಾವೆ. ನಿಜ, ಎಲ್ಲೆಲ್ಲಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕೋ ಅಲ್ಲಿ ನೀವು ನಿಯಮಗಳನ್ನು ಪಾಲಿಸಿ ಅಂತ ಹೇಳೋದಾಗಲಿ, ಅದಕ್ಕಾಗಿ ನೀವು ಅಲ್ಲಿ ಆರಕ್ಷಕರನ್ನು ಇಡೋದಾಗಲಿ ತಪ್ಪಲ್ಲ. ಆದರೆ ಈ ಇಡೋದಕ್ಕೆ ಕೂಡ ಒಂದು ರೀತಿ ನೀತಿ ಬೇಕು. ಇವತ್ತು ನೀವು ಎಷ್ಟೋ ಕಡೆಗಳಲ್ಲಿ ನೋಡ್ತೀರಿ, ಪೊಲೀಸರು ಕಳ್ಳರ ಹಾಗೆ ಎಲ್ಲೋ ಮರೆಯಲ್ಲಿ ಇದ್ಕೊಂಡು ಒಂದು ದೊಡ್ಡ ವೆಹಿಕಲ್ನ ಅಡ್ಡ ನಿಲ್ಲಿಸಿ ಅದರ ಹಿಂಭಾಗದಲ್ಲಿ ಇದ್ಕೊಂಡು ಸಾರ್ವಜನಿಕರಿಗೆ ತಪ್ಪು ಮಾಡೋದಕ್ಕೆ ಅವಕಾಶ ಕೊಟ್ಟು ತಪ್ಪು ಮಾಡಿದ ಮೇಲೆ ಬಂದು ಹಿಡಿದು ದಂಡ ಹಾಕ್ತಾರೆ. ಕೇಳಿದ್ರೆ ಸರ್ಕಾರಕ್ಕೆ ನಾವು ದಂಡ ಕಟ್ಟಲೇಬೇಕು, ಪ್ರತಿಯೊಬ್ಬ ಆಫೀಸರು ಇಷ್ಟು ಅಂತ ಪ್ರತಿ ವಾರ ಕೊಡಲೇಬೇಕು, ಈ ರೀತಿಯ ವಿಚಾರಗಳನ್ನು ಎಷ್ಟೋ ಜನ ಹೇಳೋದನ್ನು ನಾವು ಕೇಳಿದ್ದೀವಿ. ಇದು ಯಾವ ರೀತಿಯ ಸರ್ಕಾರವನ್ನು ನಡೆಸೋದು ಹೇಳಿ? ಜನರಿಂದ ತಪ್ಪು ಮಾಡಿಸಿ ಆ ತಪ್ಪಿಗೆ ದಂಡವನ್ನು ಕಟ್ಟಿಸ್ಕೊಂಡು ಆ ದಂಡದಲ್ಲಿ ನೀವು ಸರ್ಕಾರವನ್ನು ನಡೆಸೋದಾದರೆ ಇದನ್ನು ನಾವು ನಾಗರಿಕ ಸಮಾಜ ಅಂತ ಕರಿಬಹುದಾ? ಟ್ರಾಫಿಕ್ ಸಿಗ್ನಲ್ಗಳಲ್ಲಷ್ಟೇ ಅಲ್ಲ, ನೀವು ಯಾವುದೇ ಸರ್ಕಲ್ನಲ್ಲಾಗಲಿ, ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಕಡೆ ನೋಡಿದ್ದೀವಿ, ಹೇಗೆ ನೀವು ಬಟ್ಟೆ ಅಂಗಡಿಯಲ್ಲಿ ಈ ಬೊಂಬೆಗಳನ್ನು ನಿಲ್ಲಿಸಿ ಬಟ್ಟೆ ಹಾಕಿರ್ತಾರೋ ಅದೇ ರೀತಿಯಾಗಿ ಪೊಲೀಸ್ ಸಮವಸ್ತ್ರವನ್ನು ಧರಿಸಿ ಪೊಲೀಸ್ ಬೊಂಬೆಗಳನ್ನು ಕೆಲವು ಕಡೆಗಳಲ್ಲಿ ಇಟ್ಟಿದ್ದಾರೆ. ಅಂದರೆ ನೀವು ಹೇಗೆ ಈ ಗದ್ದೆ ತೋಟಗಳಿಗೆ ಪಕ್ಷಿಗಳು ಬಂದು ಧಾನ್ಯವನ್ನು ತಿನ್ಕೊಂಡು ಹೋಗ್ತವೆ, ಹಾಗಾಗಬಾರ್ದು ಅಂತ ಹೇಳಿ ಅಲ್ಲೊಬ್ಬ ಮನುಷ್ಯ ನಿಂತಿದ್ದಾನೆ ಅನ್ನೋ ರೀತಿಯಲ್ಲಿ ಒಂದು ಬೆದರು ಬೊಂಬೆಯನ್ನು ನಿಲ್ಲಿಸ್ತಿರಲ್ಲ, ಆ ರೀತಿಯಲ್ಲಿ ಸರ್ಕಲ್ಗಳಲ್ಲಿ ಎಷ್ಟೋ ಕಡೆ ನಿಲ್ಲಿಸಿದ್ದಾರೆ. ತುಂಬ ಉತ್ತಮವಾದ ಕ್ರಮ ಇದು. ಯಾಕೆಂದರೆ ದೂರದಿಂದ ಬರುವಂಥ ಒಬ್ಬ ವಾಹನ ಸವಾರನಿಗೆ ಅಲ್ಲೊಬ್ಬ ಪೊಲೀಸ್ ನಿಂತಿದ್ದಾನೆ ಅಂದ ತಕ್ಷಣ ಮನಸ್ಸು ಜಾಗೃತವಾಗುತ್ತೆ. ಆತ ಹೆಲ್ಮೆಟ್ ಇಲ್ಲದೆ ಪ್ರಯಾಣ ಮಾಡೋದಿಲ್ಲ, ರಾಂಗ್ ಸೈಡಲ್ಲಿ ಹೋಗೋದಿಲ್ಲ, ಸಿಗ್ನಲ್ನ ಜಂಪ್ ಮಾಡೋದಿಲ್ಲ. ಹತ್ತಿರ ಬಂದ ಮೇಲೆ ಗೊತ್ತಾಗುತ್ತೆ ಅದು ಒಂದು ಬೊಂಬೆ, ಪೊಲೀಸ್ ಅಲ್ಲ ಅಂತ. ನಾವು ಹೇಳೋದು, ಒಂದು ಬೊಂಬೆಯನ್ನು ಇಟ್ಟರೆ ಜನ ಇಷ್ಟು ಕಾನೂನನ್ನು ಪಾಲನೆ ಮಾಡ್ತಾರೆ ಅಂದರೆ
ನೀವು ಒಂದು ಸರ್ಕಲ್ನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನನ್ನು ನಿಲ್ಲಿಸಿದ್ರೆ ಸಾಕು. ಡ್ರೆಸ್ನಲ್ಲಿ ಆತ ನಿಂತಿದ್ರೆ 90% ಜನ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ಅದು ಬಿಟ್ಟು ಮರೆಯಲ್ಲಿ 10 ಪೊಲೀಸರನ್ನು ನಿಲ್ಲಿಸ್ಕೊಂಡು ನೀವು ಕಳ್ಳರ ರೀತಿಯಲ್ಲಿ ಆಟ ಆಡೋದಿದೆಯಲ್ಲ, ಇದು ಸರಿನಾ? ಅಂದರೆ ನಿಮಗೆ ಕಾನೂನು ಪಾಲನೆ ಆಗಲಿ ಅನ್ನೋ ಆಸೆ ಇದೆಯಾ, ಅಥವಾ ಜನ ತಪ್ಪು ಮಾಡಿ ದಂಡ ಕಟ್ಟಲಿ ಅನ್ನುವಂಥದ್ದೊಂದು ಉದ್ದೇಶ ಇದೆಯಾ? ಇದು ಮೊದಲು ನಿರ್ಧಾರವಾಗಬೇಕಾಗಿದೆ. ನೋಡಿ, ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಅನ್ನೋದು ನಾವೆಲ್ಲರೂ ಸರ್ವಸಮ್ಮತವಾಗಿ ಒಪ್ಕೊಂಡಿರುವಂಥ ವಿಚಾರ. ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಯಾಕೆಂದರೆ ನಾಗರಿಕ ಸಮಾಜದಲ್ಲಿ ನಾವು ಬದುಕುವಾಗ, ರಸ್ತೆಯಲ್ಲಿ ಹೋಗುವಾಗ ನಾವು ಎಡಭಾಗದಲ್ಲಿ ಮುಂದಕ್ಕೆ ಸಂಚರಿಸಬೇಕು, ಎದುರಿನಿಂದ ಬರುವವರು ಬಲಭಾಗದಿಂದ ಬರಬೇಕು, ಮಧ್ಯದಲ್ಲಿ ರೋಡ್ ಡಿವೈಡರ್ ಇದ್ದರೆ ಈ ಪ್ರಾಬ್ಲಮ್ಮೇ ಇರೋದಿಲ್ಲ. ಅದು ಇಲ್ಲ ಅಂದರೆ ನಾವು ಇದನ್ನೆಲ್ಲ ಪಾಲಿಸಬೇಕು. ದ್ವಿಚಕ್ರ ವಾಹನದವರು ಎಡಕ್ಕೆ ಹೋಗಬೇಕು, ಬಸ್ಸಿಗೆ ಪ್ರತ್ಯೇಕ ಸ್ಥಳ ಇರುತ್ತೆ, ಇವೆಲ್ಲವೂ ಸರಿ. ಆದರೆ ವಾಹನ ಸಂಚಾರ ನಿಯಮಗಳನ್ನು ಪಾಲಿಸೋದಕ್ಕೆ ಮೊದಲು ನಾವು ಮಾನವ ಧರ್ಮವನ್ನು ಪಾಲಿಸಬೇಕು. ಮೊದಲು ನಾವು ಮಾನವರಾಗಬೇಕು, ಆಮೇಲೆ ನಮ್ಮ ನೀತಿ ನಿಯಮ ಇವೆಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಕೆಲವು ವರ್ಷಗಳ ಹಿಂದೆ ಮೈಕೋ ಕಾರ್ಖಾನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದರು, ಅವರ ಹೆಸರು ಆನಾರ್ ರಮೇಶ್ ಅಂತ. ಅಲ್ಲಿ ಉದ್ಯೋಗದಲ್ಲೂ ಇದ್ದರು, ಕಲಾಕ್ಷೇತ್ರದಲ್ಲಿ ಅನೇಕ ತಂಡಗಳಿಗೆ ಅದ್ಭುತವಾದ ಲೈಟಿಂಗನ್ನು ಮಾಡ್ತಾ ಇದ್ದಂಥ ಒಬ್ಬ ತಂತ್ರಜ್ಞರು. ಅವರು ಒಂದು ದಿನ ತಮ್ಮ ಕಾರ್ಖಾನೆಯನ್ನು ಬಿಟ್ಟು ವಾಹನದಲ್ಲಿ ಹೊರಟಿದ್ದಾರೆ. ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಾಗಿದ್ದರಿಂದ ತಮ್ಮ ಕಾರನ್ನು ನಡೆಸ್ಕೊಂಡು ಬಂದಿದ್ದಾರೆ. ಒಂದು ಸಿಗ್ನಲ್ನಲ್ಲಿ ಮುಂದೆ ಒಂದು ವೆಹಿಕಲ್ ನಿಂತಿತ್ತು. ಆ ವೆಹಿಕಲ್ ಯಾವುದೋ ಒಂದು ಕಾರಣಕ್ಕೆ ಸಿಗ್ನಲ್ ಬಿದ್ದರೂ ಕೂಡ ಮುಂದಕ್ಕೆ ಹೋಗ್ತಾ ಇರೋದಿಲ್ಲ. ಅಂದರೆ ಆ ವಾಹನದಲ್ಲಿ ಏನೋ ತೊಂದರೆ ಇತ್ತು ಅಂತ ಕಾಣುತ್ತೆ. ಇವರಿಗೆ ಅವರ ಹಿಂದೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಎಡಕ್ಕೋ ಬಲಕ್ಕೋ ಗಾಡಿಯನ್ನು ತಿರುಗಿಸೋ ಹಾಗಿಲ್ಲ, ಅರ್ಜೆಂಟಾಗಿ ಹೋಗಬೇಕಾಗಿದೆ, ಎದುರಿಗಿರುವವನು ಗಾಡಿಯನ್ನು ತೆಗಿತಿಲ್ವಲ್ಲ ಅಂತ ಹೇಳಿ ಹಾರನ್ ಮಾಡ್ತಾರೆ, ಅಸಹನೆಯಿಂದ ಹಾರನನ್ನು ಮಾಡ್ತಾರೆ. ಆ ಹಾರನ್ ಶಬ್ದವನ್ನು ಕೇಳಿ ಎದುರಿಗೆ ತನ್ನ ಕಾರ್ ಬೇರೆ ಕೆಟ್ಟ ಹೋಗಿತ್ತಲ್ಲ, ಅಲ್ಲಿ ಕೂತಿದ್ದ ವ್ಯಕ್ತಿ ಆತ ಏನು ಮದ್ಯಪಾನ ಮಾಡಿದ್ನೋ ಅಥವಾ ಅವನಿಗೆ ಏನು ಟೆನ್ಷನ್ ಇತ್ತೋ ಗೊತ್ತಿಲ್ಲ, ಎದ್ದು ಬಂದು ಇವರ ಕಾರಿನ ಗಾಜು ಒಡೆದು ಹೋಗುವ ರೀತಿಯಲ್ಲಿ ಅವರಿಗೆ ಒಂದು ಪ್ರಹಾರವನ್ನು ಮಾಡ್ತಾನೆ. ಆ ಪ್ರಹಾರ ಯಾವ ಮಟ್ಟದಲ್ಲಿತ್ತು ಅಂದರೆ, ಆನಾ ರಮೇಶ್ ಅವರು ಕೋಮಾಗೆ ಹೋಗ್ತಾರೆ, ಆಮೇಲೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಕೆಲವು ದಿನಗಳಾದ ಮೇಲೆ. ಇಂಥದ್ದೇ ಇನ್ನೊಂದು ಪ್ರಸಂಗ, ಜೋಗಿ ಚಿತ್ರದಲ್ಲಿ ಹಾಡಿದಂಥ ಒಬ್ಬ ಅದ್ಭುತ ಗಾಯಕಿ ನಮ್ಮ ಸುನೀತಾ ಅವರು, ಅವರ ತಂದೆ ಸುಧೀಂದ್ರ ಅಂತ, NGF ಕಾರ್ಖಾನೆಯಲ್ಲಿ ನಮ್ಮ ಸಹೋದ್ಯೋಗಿಯಾಗಿದ್ದವರು, ತಮ್ಮ ಮಗಳನ್ನು 2-wheeler ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರಿನ ಒಂದು ರಸ್ತೆಯಲ್ಲಿ, ಬಹುಶಃ ಸೌತ್ ಎಂಡ್ ಹತ್ರ ಅಂತ ಇರಬೇಕು. ಅಲ್ಲಿ ಸಿಗ್ನಲ್ ಬಿದ್ದಿದೆ ಅಂತ ಹೇಳಿ ಇವರು ಕಾನೂನು ಪಾಲನೆ ಮಾಡೋಕ್ಕೋಸ್ಕರ ಬ್ರೇಕ್ ಹಾಕಿದ್ದಾರೆ ಗಾಡಿಗೆ. ಆದರೆ ಇನ್ನೇನು ಸಿಗ್ನಲ್ ಬೀಳ್ತಾ ಇದೆ, ನಾನು ಹೋಗ್ಬಿಡೋಣ ಅಂತ ಹಿಂದಿನಿಂದ ಒಬ್ಬ ಟೆಂಪೋದವನು ವೇಗವಾಗಿ ಬರ್ತಾನೆ, ಆತನಿಗೆ ಸಿಗ್ನಲ್ನ ದಾಟ್ಕೊಂಡು ಹೋಗಬೇಕು, ತನ್ನ ಮುಂದೆ ಇರುವ ವ್ಯಕ್ತಿ ಕೂಡ ಅದೇ ಕೆಲಸವನ್ನು ಮಾಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಆತ ಬಂದುಬಿಟ್ಟಿದ್ದಾನೆ. ಆತ ಹಿಂದಿನಿಂದ ಹೊಡೆದ ರಭಸಕ್ಕೆ ನಮ್ಮ ಮಿತ್ರ ಸುಧೀಂದ್ರ ಅವರು ಅಸುನೀಗಿದ್ರು. ಅವರು ಸಿಗ್ನಲ್ ಬಿದ್ದರೂ ಪರವಾಗಿಲ್ಲ, ಜೀವ ಉಳಿಸ್ಕೋಬೇಕು ಅಂತ ಮುಂದೆ ಹೋಗಬೇಕಾಗಿತ್ತ ಅಥವಾ ಕಾನೂನನ್ನು ಪಾಲನೆ ಮಾಡಬೇಕಾಗಿತ್ತ, ನೀವೇ ಹೇಳಿ. ಅಂದರೆ ಇವತ್ತು ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡುವಾಗ ನಮಗೆ ಎಚ್ಚರ ಬೇಕಾಗತ್ತೆ, ಸಹನೆ ಬೇಕಾಗತ್ತೆ, ನಾವು ಒಂದು ನಾಗರಿಕ ಸಮಾಜದಲ್ಲಿ ಇದ್ದೀವಿ ಅನ್ನುವಂಥ ಒಂದು ಪ್ರಜ್ಞೆ ಬೇಕಾಗತ್ತೆ. ಇವೆಲ್ಲವನ್ನು ಇಟ್ಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ಇದರ ಜೊತೆಗೆ ನಮ್ಮ ಟ್ರಾಫಿಕ್ ಪೊಲೀಸರಾಗಲಿ, ಸರ್ಕಾರವಾಗಲಿ, ಎಲ್ಲರೂ ನಮಗೆ ಈ ಒಂದು ವಿಚಾರದಲ್ಲಿ ಯಾವುದೇ ಒಂದು ಪೂರ್ವಾಗ್ರಹವಿಲ್ಲದೆ ಕಾನೂನನ್ನು ಪಾಲನೆ ಮಾಡುವಂಥದ್ದೊಂದು ರೀತಿಯನ್ನು ನಾವು ರೂಢಿಸಿಕೊಳ್ಳಬೇಕಾಗಿದೆ. ನೋಡಿ, ಇವತ್ತು ಬೆಂಗಳೂರಿನ ರಸ್ತೆಗಳಲ್ಲಿ ಹೋಗುವಾಗ ಎಷ್ಟೋ ಕಡೆ ಒಂದು ಗಾಡಿಗೆ ಒಂದು ಗಾಡಿ ಟಚ್ ಆಗಿಬಿಡುತ್ತೆ. ಹಾಗಾದ ಕೂಡಲೇ ಅಲ್ಲೇ ಗಾಡಿಯನ್ನು ನಿಲ್ಲಿಸಿ ವಾಚಾಮಗೋಚರವಾಗಿ ಇನ್ನೊಬ್ಬರನ್ನ ಬೈದು, ಹಿಂದೆ ಬರ್ತಾ ಇರೋ ವೆಹಿಕಲ್ನವ್ರಿಗೆ ಮುಂದಕ್ಕೆ ಹೋಗೋದಕ್ಕೆ ಜಾಗ ಬಿಡದೆ ಒಂದು ದೊಡ್ಡ ದೃಶ್ಯವನ್ನು ಅಲ್ಲಿ ಸೃಷ್ಟಿಸ್ತೀವಲ್ಲ, ಇದು ಸರಿನಾ? ಜನಗಳು, ನಾವು ಸಹ ಯೋಚನೆ ಮಾಡಬೇಕು ಈ ದಿಕ್ಕಿನಲ್ಲಿ. ಏನೋ ಒಂದು ಸಣ್ಣದಾಗಿ ಗಾಡಿಗೆ ತಗಲಿದ್ರೆ ನಕ್ಕು ಮುಂದೆ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಏನಾದರೂ ನಿಮಗೆ ನಿಜವಾಗಿಯೂ ಡ್ಯಾಮೇಜ್ ಆಗಿದ್ದರೆ ಅದಕ್ಕೆ ಇನ್ಶೂರೆನ್ಸು ಇನ್ನೊಂದು ಮತ್ತೊಂದು ಇದೆ, ಅದನ್ನು ಮಾಡಬಹುದು. ಈ ಇನ್ಶೂರೆನ್ಸ್ ಅಂದಾಗ ಒಂದು ಕಥೆಯನ್ನು ನಿಮಗೆ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಮಾಸ್ಟರ್ ಹಿರಣ್ಣಯ್ಯನವರು
ಒಂದು ಪ್ರಸಂಗವನ್ನು ಹೇಳ್ತಾ ಇದ್ರು. ಅವ್ರ ಮಗ ಒಬ್ಬರು ಅಮೆರಿಕಾದಲ್ಲಿದ್ದಾಗ ಇವರು ಅಮೆರಿಕಾಗೆ ಹೋಗಿದ್ರು. ಅಲ್ಲಿ ಒಂದು ಕಾರ್ನಲ್ಲಿ ಇವರು ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಕಾರ್ಗಳು ಮಹಾನ್ ವೇಗದಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಇದೆ. ತುಂಬ ದೂರದವರೆಗೆ ಅಲ್ಲಿ ಮತ್ತೆ ನೀವು ಯೂಟರ್ನ್ ತೊಗೊಂಡು ಬರೋಕ್ಕಾಗೋದಿಲ್ಲ. ಈ ರೀತಿಯ ವ್ಯವಸ್ಥೆ ಇರುವಂಥ ಒಂದು ದೇಶ ಅದು. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ವೆಹಿಕಲ್ ಜೊತೆಗೆ ಇವರ ವೆಹಿಕಲ್ ಕೊಲಿಡ್ ಆಗಿ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಹಿರಣ್ಣಯ್ಯನವರು ಯೋಚನೆ ಮಾಡ್ತಾ ಇದ್ರಂತೆ, ಮುಗೀತು ಇವತ್ತು ಕಥೆ, ಇನ್ನು ಆ ವಾಹನದವರು ಬರ್ತಾರೆ, ಬಾಯಿಗೆ ಬಂದಾಗ ಬೈತಾರೆ, ಜಗಳ ಆಗುತ್ತೆ, ನಾವಿನ್ನೇನೇನು ಅನುಭವಿಸ್ಬೇಕೋ, ಎಲ್ಲೋ ಹೋಗಬೇಕಾಗಿತ್ತು, ಹೋಗೋಕ್ಕಾಗ್ತಾ ಇಲ್ವಲ್ಲ ಅಂತ ನೋಡಿ. ಆಶ್ಚರ್ಯ ಅಂದರೆ ಆ ವೆಹಿಕಲ್ನವರು, ಇನ್ನೊಂದು ವೆಹಿಕಲ್ ಇವರ ವಾಹನಕ್ಕೆ ಡಿಕ್ಕಿ ಹೊಡೆದಂಥ ವೆಹಿಕಲ್ನವರು ಬಂದ್ರಂತೆ. ಮೊದಲು ಕೇಳಿದ ಪ್ರಶ್ನೆ, ಯಾರಿಗೇನೂ ಆಗಿಲ್ವಾ, ಏನೂ ತೊಂದರೆ ಆಗಿಲ್ವಾ, ಏನಾದರೂ ಆಗಿದ್ರೆ ಹೇಳಿ, ಸಹಾಯ ಮಾಡ್ತೀವಿ, ಏನೂ ಆಗಿಲ್ಲ ಅಂದಮೇಲೆ ಆಯಿತು, ಹ್ಯಾವ್ ಎ ನೈಸ್ ಡೇ ಅಂತ ಹೇಳಿ ಆ ಗಾಡಿ ನಂಬರ್ ಬರ್ಕೊಂಡ್ರು ಹೋದರು. ಅಂದರೆ ಅಲ್ಲಿ ಇನ್ಶೂರೆನ್ಸ್ ವ್ಯವಸ್ಥೆ ಇದೆ. ಯಾವುದೇ ಎರಡು ವಾಹನಗಳು ಡಿಕ್ಕಿಯಾದರೆ ಇಬ್ಬರೂ ವಾಹನ ಚಾಲಕರು ಪರಸ್ಪರ ನಂಬರ್ಗಳನ್ನು ವಿನಿಮಯ ಮಾಡ್ಕೊಂಡು ಹೋಗ್ತಾರೆ, ವಿಮಾ ಕಂಪನಿಯಿಂದ ಹಣವನ್ನು ಪಡ್ಕೋತಾರೆ. ಅದು ಬಿಟ್ಬಿಟ್ಟು ಬೀದಿಯಲ್ಲಿ ನಿಂತ್ಕೊಂಡು ಅವ್ರ ಮನೆಯವ್ರನ್ನ ಇವರು ಇವ್ರ ಮನೆಯವ್ರನ್ನ ಅವರು ಬೈಯೋ ಒಂದು ಸಾಹಸಕ್ಕೆ ಹೋಗೋದಿಲ್ಲ. ಹಿರಣ್ಣಯ್ಯನವರು ಆ ಪ್ರಕರಣವನ್ನು ಹೇಳಿ ಒಂದು ಮಾತು ಹೇಳ್ತಾರೆ, ಈ ರೀತಿ ಆಗೋದಾದರೆ ದಿನ ಆಕ್ಸಿಡೆಂಟ್ ಆದರೂ ಅನುಭವಿಸಬಹುದು ಅಂತ ತಮ್ಮ ಹಾಸ್ಯಮಯ ಶೈಲಿಯಲ್ಲಿ ಹೇಳ್ತಾರೆ. ಸರ್ಕಾರವಾಗಲಿ ಆರಕ್ಷಕರಾಗಲಿ ಸಾರ್ವಜನಿಕರ ಜೊತೆಯಲ್ಲಿ ಕಾನೂನಿಗಿಂತ ಮೊದಲು ಮನುಷ್ಯತ್ವ ಅನ್ನುವುದನ್ನು ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ವ್ಯವಹರಿಸಿ, ಅದೇ ರೀತಿಯಲ್ಲಿ ಸಾರ್ವಜನಿಕರಾದ ನಾವು ಕೂಡ ಸರ್ಕಾರದ ಜೊತೆ ಆರಕ್ಷಕರ ಜೊತೆಯಲ್ಲಿ ಪೈಪೋಟಿಗೆ ಬೀಳದೆ ಸಹನೆಯಿಂದ ವರ್ತಿಸೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.